ಬಹುತೇಕ ಎಲ್ಲರ ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ ಇರುತ್ತೆ ಹೀಗಾಗಿ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಹ ಒಂದಾಗಿ ಗುರುತಿಸಿಕೊಂಡಿದೆ ಈ ಬೆಳವಣಿಗೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮುಷ್ಕರ ಆರಂಭವಾಗಿರುವುದು ಗ್ರಾಹಕರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಿದೆ ಇನ್ನಿನಿಂದ ಗ್ಯಾಸ್ ಟ್ಯಾಂಕರ್ ಮುಷ್ಕರ ಆರಂಭವಾಗಿದೆ ಗ್ಯಾಸ್ ಸಾಗಾಣಿಕೆ ದರ ಏರಿಕೆ ಮಾಡುವಂತೆ ಲಾರಿ ಮಾಲೀಕರು ಪಟ್ಟು ಹಿಡಿದಿದ್ದಾರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಭಾರತ್ ಪೆಟ್ರೋಲಿಯಂ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಸಾಗಣೆಯ ಟೆಂಡರ್ ದರವನ್ನು ಪರಿಷ್ಕರಿಸಿ ಹೊಸ ದರ ನಿಗದಿ ಮಾಡಬೇಕು ಅಂತ ಮುಷ್ಕರಕ್ಕೆ ಎರಡನೇ ಬಾರಿ ಮಾಲೀಕರು ಧುಮುಕಿದ್ದಾರೆ ಇದರಿಂದ ಗ್ರಾಹಕರಿಗೆ ಸಮಸ್ಯೆಯಾಗಿದೆ ಸದ್ಯ ಗ್ಯಾಸ್ ಕಂಪನಿಗಳ ಬಳಿ 30,000 ಮೆಟ್ರಿಕ್ ಟನ್ ಗ್ಯಾಸ್ ಶೇಖರಣೆ ಇದೆ ಪ್ರತಿದಿನ ರಾಜ್ಯಕ್ಕೆ 300 ಮೆಟ್ರಿಕ್ ಟನ್ ಗ್ಯಾಸ್ ಬೇಕು ಈ ಪ್ರಕಾರ ಮುಂದಿನ 10 ದಿನಗಳಲ್ಲಿ ರಾಜ್ಯದಲ್ಲಿ ಗ್ಯಾಸ್ಗಾಗಿ ಆಹಾಕಾರ ತಲೆ ಎತ್ತಲಿದೆ ಇದರ ಎಫೆಕ್ಟ್ನಿಂದಾಗಿ ಹಿಂದೆ ಗ್ರಾಹಕರ ಮನೆಯಲ್ಲಿ ಸಿಲಿಂಡರ್ ಗ್ಯಾಸ್ ಖಾಲಿಯಾದರೂ ಮತ್ತೆ ಸಪ್ಲೈ ಸಿಗಲ್ಲ ಇದು ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಿಲಿಂಡರ್ ಗ್ಯಾಸ್ ಸಾಗಾಣಿಕೆಯಾಗುವುದು ಸಾಮಾನ್ಯವಾಗಿ ಮಂಗಳೂರು ಭಾಗದಿಂದ ಈ ಭಾಗದಲ್ಲೂ ಸಹ ಮುಷ್ಕರಕ್ಕೆ ಲಾರಿ ಮಾಲೀಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಪರಿಣಾಮ ಗ್ಯಾಸ್ ಸಿಲಿಂಡರ್ ಮುಷ್ಕರ ಮುಂದುವರೆದರೆ ಗ್ರಾಹಕರ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ ನಂದಿನಿ ಜೆ ಸುವರ್ಣ ನ್ಯೂಸ್ 24/7 ಬೆಂಗಳೂರು ಇನ್ನು ಆಟೋ ಗ್ಯಾಸ್ ದರ ಏರಿಕೆ ಆಗಿದೆ ಪದೇ ಪದೇ ಆಟೋ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇರುವುದರಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ ಸಚಿವರೇ ನೀವೇ ಮುಂದಿನ ಆಟೋ ಓಡಿಸಿ ನಮ್ ಕಷ್ಟ ಗೊತ್ತಾಗುತ್ತೆ ಅಂತಿದ್ದಾರೆ ರಾಜಧಾನಿಯ ಆಟೋ ಚಾಲಕರು ಆಟೋ ಗ್ಯಾಸ್ ಬೆಲೆ ಏರಿಕೆ ಎಫೆಕ್ಟ್ ಅರಿವಾಗಬೇಕಾದ್ರೆ ಸಾರಿಗೆ ಮಂತ್ರಿಗಳೇ ಬನ್ನಿ ಒಂದು ದಿನ ಆಟೋ ಓಡಿಸಿ ಹೀಗೆ ಆಕ್ರೋಶದ ನುಡಿಗಳನ್ನ ಆಡಿರೋದು ಬೆಂಗಳೂರಿನ ಸಾಮಾನ್ಯ ಆಟೋ ಚಾಲಕ ಪ್ರತಿ ತಿಂಗಳು ಮೊದಲ ವಾರದಲ್ಲಿ ಆಟೋ ಗ್ಯಾಸ್ ದರ ಏರಿಕೆಯಾಗುತ್ತೆ ಆದ್ರೆ ಈ ಬಾರಿ ಕಳೆದ 6 ತಿಂಗಳಲ್ಲಿ ಹೆಚ್ಚು ಮೊತ್ತದಲ್ಲಿ ಆಟೋ ಗ್ಯಾಸ್ ಏರಿಕೆಯಾಗಿದೆ ಇದರಿಂದ ನೊಂದ ಆಟೋ ಚಾಲಕ ತಮ್ಮ ಆರ್ಥಿಕ ಸಂಕಷ್ಟವನ್ನು ಮಂತ್ರಿಗಳು ತಿಳಿಯಬೇಕಾದ್ರೆ ಆಟೋ ಚಾಲಕರಾಗಬೇಕಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಏನ್ ಮಾಡ್ಬೇಕಾಗಿಲ್ಲ ಸಾರಿಗೆ ಸಚಿವ ಅಶೋಕ್ ಕುಮಾರ್ ಇದೆಲ್ಲ ಅವರೇ ಬಂದು ಆಟೋ ಓಡಿಸಿ ಆಟೋ ಫ್ರೀ ಆಗಿ ಕೊಡ್ತೀನಿ ಒಂದ್ ದಿವಸ ಗಾಡಿ ಓಡಿಸ್ತೀವಿ ಟ್ರಾಫಿಕ್ ಅಲ್ಲಿ ನಮ್ಗೆ ಎಷ್ಟು ಕಷ್ಟ ಸುಖ ಗೊತ್ತಾಗುತ್ತೆ ಸುಮ್ನೆ ಕಾರಲ್ಲಿ ಕೂತ್ಕೊಂಡು ಆಡಳಿತ ಮಾಡೋದಲ್ಲ ಇಲ್ಲಿ ಬಂದು ಆಟೋದ ಕಷ್ಟ ನೋಡ್ಲಿ ನಮ್ ಪರಿಹಾರ ಬೇಕಷ್ಟೇ ಆಟೋ ಜಾಸ್ತಿ ನೋಡ್ಲಿ ಮೀಟರ್ ಜಾಸ್ತಿ ಮಾಡೋದು ಬೇಕಾಗಿಲ್ಲ ನಮಗೆ ಅಷ್ಟೇ ನಾವು ಕೇಳ್ಕೊಳ್ಳೋದು ಅಷ್ಟೇ ಇಂದು ಆಟೋ ಗ್ಯಾಸ್ ದರ ಬರೋಬ್ಬರಿ 3.31 ರೂಪಾಯಿ ಏರಿಕೆಯಾಗಿದೆ ಹೀಗಾಗಿ ಸದ್ಯ ಆಟೋ ಗ್ಯಾಸ್ ಲೀಟರ್ಗೆ 48.88 ರೂಪಾಯಿ ಏರಿಕೆಯಾಗಿದೆ ಈ ಮೊದಲು ಆಟೋ ಗ್ಯಾಸ್ ಲೀಟರ್ಗೆ 45.52 ರೂಪಾಯಿ ಇತ್ತು ಕಳೆದ 6 ತಿಂಗಳಲ್ಲೇ ಮೊದಲ ಬಾರಿಗೆ ಆಟೋ ಗ್ಯಾಸ್ ದರ ಇಷ್ಟೊಂದು ಹೆಚ್ಚಳವಾಗಿದೆ ಗ್ಯಾಸ್ ಕಡಿಮೆ ಮಾಡ್ಬಿಟ್ಟು ನಮಗೆ ಬೇಕಾದ್ರೆ 15 ರೂಪಾಯಿ ಕೊಡ್ಲಿ 25 ರೂಪಾಯಿ 30 ರೂಪಾಯಿ ಗ್ಯಾಸ್ ಮಾಡ್ಬಿಡ್ಲಿ ಮಿನಿಮಮ್ 15 ರೂಪಾಯಿ ಮಾಡ್ಲಿ ಒಂದ್ ವರ್ಷ ಒಂದ್ಸಾರಿ ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾ ಇದ್ರು ಮೊದಲ ಇವಾಗ ಅವ್ರು ಬೇಕಾದ ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾರೆ ಅವ್ರು ಆಟೋದವ್ರು ಬಂದ್ರೆ ಯಾವ ಸರ್ಕಾರದವರು ಆಟೋದವ್ರು ಏನು ಮಾಡಿಲ್ಲ ಒಟ್ಟಿನಲ್ಲಿ ಆಟೋ ಚಾಲಕರು ತೈಲ ಬೆಲೆ ಏರಿಕೆಯ ಪೋಟಿ ಮತ್ತೊಮ್ಮೆ ಹೋರಾಟ ಮಾಡ್ತಾರೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ ನಂದಿನಿ ಜೈನ್ ಸುವರ್ಣ ನ್ಯೂಸ್ 24/7 ಬೆಂಗಳೂರು ಆಟೋ ಗ್ಯಾಸ್ ಬೆಲೆ ಏರಿಕೆ ಆಗಿದ್ರೆ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆಯಾಗಿದೆ 10 ಗ್ರಾಂ ಚಿನ್ನದ ದರದಲ್ಲಿ ಬರೋಬ್ಬರಿ 800 ರೂಪಾಯಿ ಕಡಿಮೆ ಆಗಿದೆ ಹಾಗಾಗಿ ಆಭರಣ ಪ್ರಿಯರು ಚಿನ್ನ ಖರೀದಿಸುವುದಕ್ಕೆ ಅನುಕೂಲವಾಗಿದೆ ಬಂಗಾರ ಪ್ರಿಯರಿಗೆ ಸಿಹಿ ಸೋದೆ ಬಂಗಾರದ ಬೆಲೆಯಲ್ಲಿ ತುಸು ಇಳಿಕೆಯಾಗಿದೆ 10 ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ 800 ರೂಪಾಯಿ ಇಳಿಕೆಯಾಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಇಳಿಕೆಯಾಗಿರುವುದು ಇದಕ್ಕೆ ಕಾರಣ ಇವಾಗ ರೇಟ್ ಕಮ್ಮಿ ಆಗಿರೋದಕ್ಕೆ ಇವತ್ತು ಏನು ರೇಟ್ ಇದೆ ಇವತ್ತು ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ ಅದು ಕಮ್ಮಿ ಆಗೋದ್ರಿಂದ ನಮಗೂ ಒಂಥರ ಖುಷಿ ಆಗುತ್ತೆ ಹಾಗಾದ್ರೆ ಚಿನ್ನದ ದರದಲ್ಲಿ ನಿನ್ನೆ ಹಾಗೂ ಇಂದು ಆಗಿರೋ ಬದಲಾವಣೆಯನ್ನ ನೋಡೋಣ ಬನ್ನಿ
22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ ನಿನ್ನೆ 26,900 ರೂಪಾಯಿ ಇತ್ತು, ಇಂದು 26,100 ರೂಪಾಯಿ ಆಗಿದೆ. ಇನ್ನು 24 ಕ್ಯಾರೆಟ್ ನ ಚಿನ್ನ 10 ಗ್ರಾಂಗೆ ನಿನ್ನೆ 29,700 ರೂಪಾಯಿ ಇತ್ತು, ಇಂದು 28,850 ರೂಪಾಯಿಗೆ ಇಳಿಕೆಯಾಗಿದೆ. ಅಮೆರಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಕುಸಿತದ ಪರಿಣಾಮ ಭಾರತದಲ್ಲೂ ಬಂಗಾರ ಕೊಂಚ ಹಗುರವಾಗಿದೆ. ತಾತ್ಕಾಲಿಕ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ನಿನ್ನೆ ತಾನೇ ನಮ್ಮ ಅಮೆರಿಕ ದೇಶದಲ್ಲಿ ಅಲ್ಲಿರುವಂತ ಫೈನಾನ್ಸ್ ಮಿನಿಸ್ಟ್ರಿ ಏನಿದ್ದಾರೆ ಬರ್ನಾಂಕಿ ಅವರು Q3 ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಆ ಒಂದು ಮೀಟಿಂಗ್ ಅಲ್ಲಿ ಅವರ ಒಂದು ಎಕಾನಮಿ ಏನಿದೆ ಅದನ್ನ ಸ್ಟ್ರಾಂಗ್ ಮಾಡಬೇಕು ಅಂತೇಳಿ ಕೆಲವು ಯೋಜನೆಗಳನ್ನ ವ್ಯಕ್ತಪಡಿಸಬೇಕು ಅಂತೇಳಿ ಪ್ಲಾನಿಂಗ್ ಮಾಡ್ಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ಈಗ ಅಮೆರಿಕ ದೇಶ ಏನು ಗೋಲ್ಡ್ ಅನ್ನ ಖರೀದಿ ಮಾಡಬೇಕು ಅನ್ನೋದಕ್ಕೋಸ್ಕರ ಈಗ ತಾತ್ಕಾಲಿಕವಾಗಿ ಒಂದು ರಿಲೀಫ್ ನ ಕೊಟ್ಟಿದೆ. ಇದು ಚಿನ್ನದ ಪ್ರೇಮಿಗಳಿಗೆ ಒಂದು ಒಳ್ಳೆ ಸುವರ್ಣ ಅವಕಾಶ ಅಂತೇಳಿ ಹೇಳಿಕ್ ಬಯಸ್ತಾ ಇದ್ದೀನಿ. ಈ ಬೆಲೆ ಏರಿಕೆ ಇಳಿಕೆ ನಡುವೆ ಕಮ್ಮಿ ದರದಲ್ಲಿ ಚಿನ್ನ ಖರೀದಿಸೋದು ಗ್ರಾಹಕರಿಗೆ ಸಾಹಸವಾಗಿದೆ. ನಂದಿನಿ ಜೈ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ 7 ಅಡಿ ಎತ್ತರದ ವಿಷ್ಣುವರ್ಧನ್ ಪ್ರತಿಮೆಯನ್ನ ಚಾಮರಾಜಪೇಟೆಯ ಗೌರಿಪಾಳ್ಯದಲ್ಲಿ ಅನಾವರಣಗೊಳಿಸಲಾಯಿತು. ವಿಷ್ಣುವರ್ಧನ್ ಅಭಿಮಾನಿ ಸಂಘದಿಂದ ನಿರ್ಮಾಣಗೊಂಡ ಪ್ರತಿಮೆಯನ್ನ 10 ಲಕ್ಷ ರೂಪಾಯಿ ವೆಚ್ಚದ ಮೆಟಾಲಿಕ್ ಪೈಪರ್ನಿಂದ ನಿರ್ಮಿಸಲಾಗಿದೆ. ವಿಷ್ಣು ಪ್ರತಿಮೆಯನ್ನ ಭಾರತಿ ವಿಷ್ಣುವರ್ಧನ್ ಅನಾವರಣಗೊಳಿಸಿದ್ರು. ಸಮಾರಂಭದಲ್ಲಿ ನಟ ಅನಿರುದ್ಧ್, ನಟಿ ಪೂಜಾ ಗಾಂಧಿ ಮತ್ತಿತರರು ಉಪಸ್ಥಿತರಿದ್ರು. ಸಮಾರಂಭದಲ್ಲಿ ಸಾವಿರಾರು ಅಭಿಮಾನಿಗಳು ಇದ್ದುದರಿಂದ ನೂಕು ನುಗ್ಗಲು ಉಂಟಾಯಿತು. ಹೀಗಾಗಿ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸುವುದಕ್ಕೆ ಹರ ಸಾಹಸಪಟ್ಟರು. ಎಲ್ಲ ಸೇರಿ ಈ ಒಂದು ಒಳ್ಳೆ ಒಂದು ವಿಗ್ರಹ ಮಾಡಿದ್ದಾರೆ ಅವರು. ಸೊ ಈ ಅಭಿಮಾನಿಗಳಿಗೆ, ಈ ಅಭಿಮಾನಕ್ಕೆ ನಾವೇನು ಮಾಡಕ್ಕೆ ಸಾಧ್ಯ? ಪ್ರೀತಿಗೆ ಪ್ರೀತಿ ಒಂದೇ ಸಾಟಿ ಅಂತ ಹೇಳ್ತಾರೆ, ಅದೇ ನಿಜ. ವಿಷ್ಣು ಸರ್ದು ಒಂದು ಸ್ಟ್ಯಾಚು ಸ್ಥಾಪಿತ ಆಗಿದೆ, ಅದು ಆ ಸಂದರ್ಭದಲ್ಲಿ ನನಗೆ ಇವತ್ತು ಇಲ್ಲಿ ಕಟ್ಟಿದ್ದಾರೆ. ಇಟ್ ಇಸ್ ನಾನು ತುಂಬ ಚಿಕ್ಕವಳು, ನನಗೆ ತುಂಬಾ ಒಂದು ಸೌಭಾಗ್ಯ ವಿಷಯ. ನಾನು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದೀನಿ. ಭಾರತಿ ನನ್ನ ಜೊತೆ ಜಮೀರ ನನಗೆ ಇಲ್ಲಿ ಕಟ್ಟಿದ್ದಾರೆ. ಸೊ ಆ ಪುಟ್ಟ ಕಂದ ಮನೆಗೆ ಇನ್ನು 1.5 ವರ್ಷವಷ್ಟೇ. ಅದೆಷ್ಟು ಸುಂದರ ಕ್ಷಣಗಳನ್ನ ನೋಡಬೇಕಾದ ಆ ಕಂದನ ಎಳೆಯ ಕಣ್ಗಳು ಇವತ್ತು ತನ್ನ ಹೆತ್ತ ತಂದೆಯ ಸಾವನ್ನೇ ನೋಡ್ಬೇಕಾಯ್ತು. ಹೀಗೆ ತನ್ನ ಮಗುವಿನ ಎದುರಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದು ಬೆಂಗಳೂರಿನ ಕತ್ರಿಗುಪ್ಪೆ ನಿವಾಸಿ ಪ್ರವೀಣ್ ಕುಮಾರ್ ಎಂಬಾತ. ಕಂದಮ್ಮನ ಮುಕ್ತ ಕಂಗಳು ಇವತ್ತು ಎಂದಿನಂತೆ ತಂಪಾಗಿರಲಿಲ್ಲ. ಅದರ ಕಣ್ಗಳು ಬೆದರಿದಂತೆ ಕಂಡು ಬರ್ತಿದ್ವು. ನೋಡಬಾರದೇನೋ ನೋಡದಂತೆ ಮಗು ಭಯದಿಂದ ಬೆಳಿಗ್ಗೆಯಿಂದ ಅಳತಲೇ ಇತ್ತು. ಪಾಪ, ಏನೂ ಅರಿಯದ ಕಂದಮ್ಮನ ಎದುರು ಹೆತ್ತ ತಂದೆ ನೇಣು ಹಾಕೊಂಡ್ರೆ ಆ ಮಗುವಾದ್ರೂ ಇನ್ ಹೇಗಿರುತ್ತೆ ಹೇಳಿ? ಹೌದು, ಈ ಮಗುವಿನ ತಂದೆ ಪ್ರವೀಣ್ ಕುಮಾರ್ ಇವತ್ತು ಬೆಳಿಗ್ಗೆ ಮನೆಯಲ್ಲಿನ ಫ್ಯಾನಿಗೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಲ್ಬಿಡ್ತಾನೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾವು 6 ಗಂಟೆವರೆಗೂ ಇದು ಮಾಡಿದ್ವಿ. ಫೋನ್ ಮರೆಯಿತ್ತು, ಮಿಸ್ ಕಾಲ್ ಕೊಟ್ವಿ, ಫೋನ್ ಬರೀ ಮಿಸ್ ಕಾಲ್ ಆಗ್ತಾ ಇತ್ತು. ಆಮೇಲೆ ಪಕ್ಕದ ಮೇಲೆ ಅಪಾರ್ಟ್ಮೆಂಟ್ ಇದೆ, ನಮ್ಮದು ಕಿಟಕಿ ಇದೆ ಬೆಡ್ರೂಮ್ಗೆ, ಅಲ್ಲಿಂದ ಹೋಗ್ಬಿಟ್ಟು ಕಿಟಕಿ ತೆಗಿಸ್ದೆ ಅಲ್ಲಿ 6 ಗಂಟೆಗೆ. ಅವ್ರು ತೆಗೆದು ನೋಡಿದ ತಕ್ಷಣ ಕಿಟಕಿಲಿ ಕಾಣಿಸ್ತು. ಅವಾಗ ಬಂದು ನೋಡಿದೆ, ಮಗು ಜೋರಾಗಿ ಆಡ್ತಾ ಇತ್ತು, ಅದಕ್ಕಾಗಿ ಅವ್ರಷ್ಟೊತ್ತಂಗೆ ಆಗಿದೆ. ಪ್ರವೀಣ್ ಕುಮಾರ್ ಬೆಂಗಳೂರಿನ ಕತ್ರಿಗುಪ್ಪೆಯ ಕಾವೇರಿ ನಗರದ ನಿವಾಸಿ. ಆಟೋ ಓಡಿಸ್ಕೊಂಡು ಬದುಕ್ತಾ ಇದ್ದ ಪ್ರವೀಣ್ಗೆ ಕುಳಿಯೋ ಚಟವಿತ್ತು. ನಿತ್ಯ ಕುಡಿದು ಬರೋ ಪತಿ ಜೊತೆ ಪತ್ನಿ ಆಶಾ ಜಗಳ ತೆಗೆದಿದ್ರು. ನಿನ್ನೆ ರಾತ್ರಿಯೂ ಜಗಳ ನಡೆದು ಪತ್ನಿ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಪ್ರವೀಣ್ ನೇಣಿಗೆ ಶರಣಾಗಿದ್ದಾನೆ. ಏನ್ ಮಗು ಇವರು ಇದ್ರೆ ಮಲ್ಕೊಬಿಡ್ತಾರಲ್ವ ಅಂತ ಹೇಳ್ಬಿಟ್ಟು ನಾವು ನಮ್ಮ ನಾದಿನಿ ಮನೆಗೆ ಹೋದ್ವಿ. ಅಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಒಂದು 2 ಅವರ್ ಅಲ್ಲಿ ಇದ್ವಿ. ಅಲ್ಲಿಂದ 4 ಗಂಟೆ ಮತ್ತೆ ಇಲ್ಲೇ ಬಂದ್ವಿ. ಮಲಗಿದ್ದಾರೆ ಅಂತ ಸುಮ್ಮನೆ ಇಲ್ಲೇ ಕೂತಿದ್ವಿ. 6 ಗಂಟೆ ಆದರೂ ಎದಳಿಲ್ಲಪ್ಪ. ಮಗು ಅಳ್ತಿತ್ತು ಆ ಕಡೆಯಿಂದ, ಕಿಟಕಿಯಿಂದ ಬಂದು ನೋಡಿದಾಗ ಮಾಡ್ಕೋಬಿಟ್ಟಿದ್ವಿ. ಸದ್ಯಕ್ಕೆ ಕುಟುಂಬ ಕಲಹವೇ ಪ್ರವೀಣ್ ಸಾವಿಗೆ ಕಾರಣ ಅಂತ ತಿಳಿದು ಬಂದಿದೆ. ಚನ್ನಮ್ಮನ ಅಚ್ಚುಕಟ್ಟು ಪ್ರದೇಶ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಹಳ್ಳಿ ಮಕ್ಕಳು ಇವತ್ತು ವರದಿಗಾರರಾಗಿದ್ರು. ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ತಿರುಗಾಡಿ ಸಮಸ್ಯೆಗಳನ್ನ ಅನಾವರಣ ಮಾಡಿದ್ರು. ಅದನ್ನ ತಮ್ಮದೇ ಶೈಲಿಯಲ್ಲಿ ಮಂಡಿಸಿದ್ರು. ಮಕ್ಕಳು ಇವತ್ತು ಅಕ್ಷರಶಃ ವರದಿಗಾರರಾಗಿದ್ರು.
ಬ್ಯಾಗ್, ಕೈಯಲ್ಲಿ ಪೆನ್ನು ಪ್ಯಾಡು. ಇವತ್ತು ಈ ಮಕ್ಕಳೇ ವರದಿಗಾರರಾಗಿದ್ರು. ಈ ಒಂದು ಪ್ರಯೋಗ ನಮ್ಮ ಕರ್ನಾಟಕದ 4 ಜಿಲ್ಲೆಗಳಲ್ಲಿ, ಚಾಮರಾಜನಗರ, ಬಳ್ಳಾರಿ, ತುಮಕೂರು ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಒಂದು ರಿಮೋಟ್ ಹಳ್ಳಿಗಳಲ್ಲಿ ಒಂದಷ್ಟು ಮಕ್ಕಳನ್ನ ಸೇರಿಸಿ ಅವರಿಗೆ ನೋಡಿ ನಿಮ್ಮ ಸುತ್ತಮುತ್ತಲು ಆಗುವಂಥದ್ದು, ನಿಮ್ಮ ಪಂಚಾಯತಿನಲ್ಲಿ ಆಗುವಂಥದ್ದು ಅಥವಾ ನಿಮ್ಮ ಪಂಚಾಯತಿ ಸಂಬಂಧಪಟ್ಟ ಹಳ್ಳಿಗಳಲ್ಲಿ ಆಗ್ತಿರುವಂತಹ ವಿಚಾರಗಳು ನಿಮ್ಮ ಅವಲೋಕಿಸಿ, ನಿಮ್ಮ ಅವಲೋಕನದಿಂದ, ನಿಮ್ಮ ದೃಷ್ಟಿಯಿಂದ ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ಬರೀಬಹುದು ಅಂತ ಅವ್ರಿಗೆ ಸ್ವಲ್ಪ ಅವಕಾಶವನ್ನು ಕೊಟ್ಟಿದ್ದೀನಿ. ಯುನಿಸೆಫ್ ನೆರವಿನೊಂದಿಗೆ ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರ ಮಕ್ಕಳಿಗಾಗಿ ಈ ವಿಶಿಷ್ಟ ಪ್ರಯೋಗವನ್ನ ಕೈಗೊಂಡಿತ್ತು. ಈ ರಾಜ್ಯ ಮಟ್ಟದ ಸಮಾಲೋಚನೆಗಾಗಿ ಚಾಮರಾಜನಗರ, ತುಮಕೂರು, ಬಳ್ಳಾರಿ, ಧಾರವಾಡದಿಂದ ಸುಮಾರು 36 ಹುಡುಗರು ನಗರಕ್ಕೆ ಬಂದಿದ್ರು. ತಾವು ಕರೆ ಹಾಕಿದ ಮಾಹಿತಿಯನ್ನ ನಗರದ ಮಿಷನ್ ರಸ್ತೆಯಲ್ಲಿರೋ ಎಸ್ಸಿಎಂ ಹೌಸ್ ನಲ್ಲಿ ಆಯೋಜಿಸಿದ್ದ ಸಮಾಲೋಚನೆಯಲ್ಲಿ ಮಂಡಿಸಿದ್ರು. ಕಾಪರೇಷನ್ ಐತಲ್ಲ, ಅಲ್ಲಿಗೆ ನಾವು ಬಂದ್ಬಿಟ್ಲಿ. ನಮ್ಗೆ ಸ್ವಲ್ಪ ನಮ್ಗೆ ದಾಟಲಿಗೆ ಇಷ್ಟು ಕಷ್ಟ ಆಯ್ತು, ಮಕ್ಕಳಿಗೆ ಎಷ್ಟು ಕಷ್ಟ ಆಗಬಾರ್ದು ಅನ್ನೋದು ಅದೊಂದು ಇದು ಪ್ರದರ್ಶನ ಮಾಡಿದ್ದೀವಿ. ಆಮೇಲೆ ಈ ಕಡೆಯಿಂದ ಬಂದ ಮುಂದೆ ಮುಂದ್ಗಡೆ ಬಂದು ಅಲ್ಲಿ ಬಾಲಕಾರ್ಮಿಕರ ಮಕ್ಕಳನ್ನ ಕಂಡು ಬಂದಿದ್ರು ಪಾಲಕರ ಜೊತೆಗೆ. ಬೆಂಗಳೂರು ಹೇಗೆ ಚಾಲ್ ಫ್ರೆಂಡ್ಲಿ ಆಗಿದೆ ಅಂತ ಕೇಳಿ ಸರ್, ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸರ್. ಆಮೇಲೆ ನಾವು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಹೇಗೆ ಅಲ್ಲಿ ಏನೇನು ಅವರೆಲ್ಲ ನೋಡಿದ್ವಿ ಸರ್, ಅವ್ರ ಸಮಸ್ಯೆಗಳ ಮಕ್ಕಳ ಅವೆಲ್ಲ ಅವೆಲ್ಲ ನೋಡಿ ನೋಟ್ ಡೌನ್ ಮಾಡಿ. ಸ್ವತಃ ಮಕ್ಕಳೇ ಹೋಗಿ ನಗರದ ಮಕ್ಕಳ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಆ ಮೂಲಕ ತಾವು ಕಂಡ ರೀತಿಯಲ್ಲಿ ನಗರದ ಸಮಸ್ಯೆಗಳನ್ನ ಅನಾವರಣಗೊಳಿಸಿದ್ರು. ವೆಂಕಟರಮಣ್, ಸುವರ್ಣ ನ್ಯೂಸ್, 24/7, ಬೆಂಗಳೂರು. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,100 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನ ಇಂದು 10 ರೂಪಾಯಿ ಕಡಿಮೆ ಆಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,900 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ದರದಲ್ಲಿ ಇಂದು 160 ರೂಪಾಯಿ ಏರಿಕೆ ಆಗಿದೆ.